नमस्कार सुद्दि समय के स्वागत इदु लोकल एक्सप्रेस नानु महारुद्र डाकुळगी इदीग मुख्यांशगळु डॉक्टर बाबा साहेब अंबेडकर अवर जन्मदिन प्रयुक्त अलिमारी जनांगदवरिगे सीरे वितरणे डॉक्टर मुरुगराजेंद्र श्रीगळ उपस्थितियल्ली अर्थपूर्ण कार्यक्रम ಜಿಲ್ಲಾಡಳಿತದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿಯ ಸಂಭ್ರಮದ ಜನ್ಮದಿನ ಆಚರಣೆ ಸಂವಿಧಾನದ ಮೂಲಕ ಭಾರತ ದೇಶವನ್ನು ಒಗ್ಗೂಡಿಸಿದ ಕೀರ್ತಿ ಬಾಬಾ ಸಾಹೇಬರಿಗೆ ಸಲ್ಲುತ್ತದೆ ಭಗವಂತ ಕೂಬ ಮಂಗಲ್ಪೇಟ್ ಸೇಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಶುಭ ಶುಕ್ರವಾರ ನಿಮಿತ್ತ ವಿಶೇಷ ಪ್ರಾರ್ಥನೆ ಯೇಸು ಬಿಡುಗಡೆಯ ಸಂದೇಶ ಲೋಕಕ್ಕೆ ಸಾರಿದ ದಿನವೇ ಶುಭ ಶುಕ್ರವಾರ ಜಯಪಾಲ್ ಎಂಪಿ ಮಾಜಿ ಸಚಿವ ಎಚ್ ಆಂಜನೇಯ ಅವರ ಜನ್ಮದಿನದ ಪ್ರಯುಕ್ತ ಶಿವನಗರದಲ್ಲಿ ಬಡವರಿಗೆ ಹಣ್ಣು ಹಂಪಲು ವಿತರಣೆ ಆಂಜನೇಯ ಅವರ ಕಾರ್ಯ ಸ್ಮರಣೀಯ ಕರಣ್ ಕುಮಾರ್ ಚಂದನ್ ಏಪ್ರಿಲ್ 23ರಂದು ರಂಗಮಂದಿರದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಜಯಂತಿ ಯುಗಮಾನೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಶ್ರೀ ಈಶ್ವರ ಖಂಡ್ರೆ ಆಯ್ಕೆ ಭಾಗವಹಿಸಲು ಶ್ರೀ ರಾಮಕೃಷ್ಣನ್ ಸಾಳೆ ವಿನಂತಿ ವಾರ್ತೆಗಳ ವಿವರ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಉತ್ಸವದ ಅಂಗವಾಗಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ನೌಬಾದ್ ಅಲೆಮಾರಿ ಜನಾಂಗದ ಮಹಿಳೆಯರಿಗೆ ಸೀರೆ ಹಾಗೂ ಪುರುಷರಿಗೆ ಟಾವೆಲ್ ಮತ್ತು ಟೋಪಿಯನ್ನು ವಿತರಿಸುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ಕ್ರೇನ್ ಮುಖಾಂತರ ಬೃಹತ್ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಅದ್ಧೂರಿ ಸ್ವಾಗತವನ್ನು ಕೋರಲಾಯಿತು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಅಲಿಮಾರಿ ಜನಾಂಗದ ಮಹಿಳೆಯರಿಗೆ ಸೀರೆ ಹಾಗೂ ಪುರುಷರಿಗೆ ಟಾವೆಲ್ ಟೋಪಿ ವಿತರಣೆಯನ್ನು ಮಾಡಿದರು ಈ ಕುರಿತು ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಜಾನ್ಸನ್ ಘೋಡೆಯವರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಲಿಮಾರಿ ಜನಾಂಗದ ಸುಮಾರು 501 ಸೀರೆಗಳನ್ನು ವಿತರಣೆ ಮಾಡಲಾಗಿದೆ ಪುರುಷರಿಗೆ ಟಾವೆಲ್ ಹಾಗೂ ಟೋಪಿಗಳನ್ನು ವಿತರಣೆ ಮಾಡಲಾಗಿದ್ದು ಈ ವರ್ಷ ಪೂಜ್ಯ ಅಪ್ಪಾಜಿಯವರ ಅಮೃತ ಹಸ್ತದಿಂದ ವಿತರಣೆ ಮಾಡಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಶ್ರೀ ಉಮೇಶ್ ಅರಳಿಕರ್ ಅವರು ಮಾತನಾಡುತ್ತಾ ನಡೆದಾಡುವ ದೇವರು ಮುರುಘರಾಜೇಂದ್ರ ಶ್ರೀಗಳು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಬಡವರಿಗೆ ಸಹಕಾರವಾಗಲೆಂದು ಉಡುಗೆ ತೊಡುಗೆಗಳನ್ನು ವಿತರಣೆ ಮಾಡಿದ್ದು ಅಭಿನಂದನೀಯ ಎಂದು ತಿಳಿಸಿದರು ಇದೇ ವೇಳೆ ಅಲೆಮಾರಿ ಜನಾಂಗದ ಬಡವರಿಗೆ ಅನ್ನದಾಸೋಹ ಕೂಡ ಮಾಡಲಾಯಿತು ಅನಿಲ್ ಕುಮಾರ್ ಪಾಟೀಲ್ ಅಲ್ಲಾಪೂರ್ ಸುರೇಶ್ ಗಾಯಕ್ವಾಡ್ ದಲಿತ ಮುಖಂಡರಾದ ರಾಜರತನ್ ಸಿಂಧೆ ಪವನ್ ಗುನ್ನಳ್ಳಿ ರೇವಯ್ಯ ಹಿರೇಮಠ್ ವಿನೋದ್ ಕುಮಾರ್ ಕಾಂಬ್ಳೆ ರೋಹಿತ್ ಆಣದುರ್ಕರ್ ಕೆ ಜಗನ್ನಾಥ್ ವಕೀಲರು ಚಂದ್ರಕಾಂತ್ ಚಪ್ಪಾಟೆ ರೋಹಿತ್ ಔರಾದ್ಕರ್ ರಿತಿಕ್ ಪಾಟೀಲ್ ಜಾರ್ಜ್ ಘೋಡೆ ಸಿಮನ್ ಘೋಡೆ ಅಬ್ರಹಂ ಲಾದಾ ಸೇರಿದಂತೆ ಇನ್ನಿತರರು ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಇಂದು ನಮ್ಮ ಭಾರತ ದೇಶಕ್ಕೆ ಒಂದು ಅಪಾರವಾಗಿರುವಂತಹ ಕೊಡುಗೆಯನ್ನ ನಾವೆಲ್ಲರೂ ನೆಮ್ಮದಿಯಿಂದ ಒಂದು ಸಮಾನತೆಯಿಂದ ಬದುಕುವಂತಹ ಒಂದು ಸಂವಿಧಾನವನ್ನ ಈ ದೇಶಕ್ಕೆ ಸಮರ್ಪಣ ಮಾಡಿರುವಂತಹ ಜಯಂತಿ ನಿಮಿತ್ತವಾಗಿ ಇಂದು ನಮ್ಮ ಶ್ರೀಮಠದ ಆತ್ಮೀಯ ಸೇವಕರು ಜೊತೆಗೆ ಹಾಗೂ ಪವಿತ್ರವಾದ ಗುಡ್ ಫ್ರೈಡೇದ ನಿಮಿತ್ತ 501 ಅಲೆಮಾರಿ ಜನಾಂಗದವರಿಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸೀರೆ ವಿತರಣೆ ಮಾಡಿದ್ದೀವಿ ಈ ವಿತರಣೆ ಕಾರ್ಯಕ್ರಮಕ್ಕೆ ನಡೆದಾಡುವ ದೇವರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದಂಥ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರು ಚಾಲನೆ ನೀಡಿದ್ದಾರೆ ಈಗಾಗಲೇ ಬಂದು ಅಪ್ಪಾಜಿಯವರು ದಲಿತ್ ಮುಖಂಡರು ಸರಳಿಯವರು ನಮ್ಮ ಶಿಂದೆಯವರು ಗಾಯಕೊಡವರು ಈ ಕಾರ್ಯಕ್ರಮಕ್ಕೆಲ್ಲ ಆಗಮಿಸಿದ್ದಾರೆ ಅದೇ ರೀತಿ ಅಲೆಮಾರಿ ಜನಾಂಗದವರು ಕೂಡ ಬಂದು ಈ ಕಾರ್ಯಕ್ರಮದ ಏನಂತ ಪ್ರತಿ ವರ್ಷದ ಸೀರೆ ವಿತರಣೆ ಮಾಡ್ತಿ ಈ ಈ ವರ್ಷ ಕೂಡ ಬಂದು ಸೀರೆ ವಿತರಣೆ ತೊಗೊಂಡು ಹೋಗಿದ್ದಾರೆ ಅದೇ ರೀತಿ ಬಾಲಕಿ ಮಾದಿವ ದಂಡ ಹೋರಾಟ ತಾಲೂಕು ಅಧ್ಯಕ್ಷ ದತ್ತಾತ್ರೇಯವ್ರ ಜೊತೆ ನಮ್ಮ ಜೊತೆಯಲ್ಲಿದ್ದಾರೆ ಈ ವಿಶೇಷ ಈ ವರ್ಷ ಏನಂದರೆ ಈ ವರ್ಷ ನಮ್ಮ ನಿಮ್ಮ ಆರಾಧ್ಯ ದೇವರು ಪೂಜ್ಯ ಅಪ್ಪಾಜಿಯವ್ರ ಕಡೆಯಿಂದ ನಮಗೆ ಭಾಳ ಆಸೆ ಇತ್ತು ಈ ವರ್ಷನ ಅವ್ರ ಕಡೆಯಿಂದ ಕೊಡಿಸ್ಬೇಕಂತ ಅದರಲ್ಲಿಂದ ಡಾಕ್ಟರ್ ಮುರುಘರಾಜೇಂದ್ರ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 501 ಸೀರೆ ಟಾವಿ ಟೋಪೆಲ್ ಮತ್ತು ಅವ್ರಿಗೇನಪ್ಪ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಾಟ್ ಮಾಡಿದ್ದೇವೆ ಅದಕ್ಕೆಲ್ಲರೂ ದಯವಿಟ್ಟು ನಂದೊಂದು ವಿನಂತಿ ಇದೆ ಶಾಂತಿ ರೀತಿಯಿಂದ ಎಲ್ಲರೂ ಏನಪ್ಪ ಅಂದ್ರೆ ಸೀರೆ ತೊಗೊಂಡು ಹೋಗ್ರಿ ಪ್ರಸಾದ ವ್ಯವಸ್ಥೆ ಮಾಡಿರಿ ಅಪ್ಪಾಜಿಯವರು ಪಾದ ಬಿದ್ದಂದ್ರೆ ಎಲ್ಲ ಪಾವನ ಆತ್ಮೀಯರೇ ಇವತ್ತಿನ ದಿವಸ ಡಾಕ್ಟರ್ ಮುರುಘರಾಜೇಂದ್ರ ಚಾರಿಟೇಬಲ್ ಟ್ರಸ್ಟ್ನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿಯ ನಿಮಿತ್ತ ಇವತ್ತು ನಮ್ಮ ಆತ್ಮೀಯ ಸಹೋದರರು ಆದಂಥ ಜಾನ್ಸನ್ ಘೋಡೆಯವರು ಪ್ರತಿ ವರ್ಷದಂತೆ ಈ ವರ್ಷ ವಿಭಿನ್ನವಾದಂಥ ಒಂದು 501 ಸೀರೆ
ಉಡುಪನ್ನು ಹಂಚೋದ್ರ ಮುಖಾಂತರ ಒಂದು ವಿಭಿನ್ನ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರಿಗೆ ಮೊಟ್ಟಮೊದಲನೇದಾಗಿ ಅಭಿನಂದಿಸ್ತಾ ಈ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ನಡೆದಾಡುವ ದೇವರು ಮುರುಘರಾಜೇಂದ್ರ ಅಪ್ಪಾಜಿ ಅವರು ಬಂದು ಈ ಚಾಲನೆ ನೀಡಿ ಮುಖಾಂತರ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಆಶೀರ್ವಾದ ಕೊಡೋದ್ರ ಜೊತೆಗೇನೆ ಈ ನಮ್ಮ ಜಾನ್ಸನ್ ಗೋಡೆ ಅವರು ಇರ್ಬೋದು ರಾಜರತನ್ ಸಿಂಧಿ ಅವರು ಇರ್ಬೋದು ಸುರೇಶ್ ಗಾಯಕ್ವಾಡ್ ಇರ್ಬೋದು ಪವನ್ ಗೂನಳ್ಳಿ ಅವರು ಇರ್ಬೋದು ನಮ್ಮ ಅಧ್ಯಕ್ಷರು ಪಾಲಿಕೆ ಅಧ್ಯಕ್ಷರು ಮಾಜಿ ದತ್ತಾತ್ರಿ ಅವರು ಇರ್ಬೋದು ಸುಮಾರು ಜನ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಂದು ಕಳೆ ಶೋಭೆ ಕೊಟ್ಟಿದ್ದಾರೆ ಈ ಜಾನ್ಸನ್ ಗೋಡೆ ಅವರ ಕೈ ಜೋಡಿಸಿ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಬಂದು ಈ ಕಾರ್ಯಕ್ರಮ ಅಲೆಮಾರಿ ಜನರಿಗೆ ಸೀರೆ ಟೋಪಿ ಟವೆಲ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹಕಾರ ಮಾಡಿ ಇದೇ ರೀತಿ ಮುಂದಿನ ವರ್ಷನೂ ಕೂಡ ವಿಭಿನ್ನವಾದ ಕಾರ್ಯಕ್ರಮ ಕೊಡ್ತೀವಿ ಅಂತ ಜಿಲ್ಲಾಡಳಿತದ ವತಿಯಿಂದ ಏಪ್ರಿಲ್ 14ರಂದು ರಾತ್ರಿ 8 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಜಯಂತಿ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣ ಕಂಡುಬಂತು. ದಲಿತ ಸಮುದಾಯದ ಬಂಧುಗಳೆಲ್ಲ ಸೇರಿಕೊಂಡು ಹೊಸ ಬಟ್ಟೆಗಳನ್ನು ಧರಿಸಿ ತಂಡೋಪತಂಡವಾಗಿ ಆಗಮಿಸಿ ಜಯಂತಿ ಉತ್ಸವ ಸಮಾರಂಭದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಕೇಂದ್ರ ಸಚಿವರಾದ ಶ್ರೀ ಭಗವಂತ ಖೂಬ ಅವರು ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಸಮಾನತೆಯ ಹರಿಕಾರರು, ತುಳಿತಕ್ಕೊಳಗಾದ ಜನರಿಗೂ ಸಹ ನ್ಯಾಯವನ್ನು ಕಲ್ಪಿಸಲು ಹೋರಾಟ ಮಾಡಿದವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಇಡೀ ಜಗತ್ತಿನಲ್ಲಿ ಅತಿದೊಡ್ಡ ಸಂವಿಧಾನವಾಗಿದೆ ಎಂದು ಹೇಳಿದರು. ಮುಂದುವರೆದು ಮಾತನಾಡಿದ ಖೂಬಾ ಅವರು, ಸಮಾಜದಲ್ಲಿ ಸಮಾನತೆ ತರಲು ಹೋರಾಡಿದ ಮಹಾನ್ ನಾಯಕನ ಜಯಂತಿ ಆಚರಣೆ ಮಾಡುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಇತ್ತೀಚಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಉಳಿಯುತ್ತಿದ್ದರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಎಂದು ತಿಳಿಸಿದರು. ಬೀದರ್ ಜಿಲ್ಲೆಯ ಎಲ್ಲ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರಿದರು. ಶಾಸಕರಾದ ಶ್ರೀ ರಹೀಂ ಖಾನ್ ಅವರು ಮಾತನಾಡುತ್ತಾ, ಈ ಹಿಂದೆ ಅರಸನ ಮಗ ಅರಸನಾಗುತ್ತಿದ್ದ, ಆದರೆ ಇಂದು ಬಡವರ ಮಗನು ಕೂಡ ಮಂತ್ರಿ ಡಿಸಿ ಎಸ್ಪಿ ಹಾಗೂ ಶಾಸಕನಾಗಲು ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವ ಸಂವಿಧಾನ ಎಂದು ಅರ್ಥಪೂರ್ಣವಾಗಿ ನುಡಿದರು. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಭಂತೇಜಿ, ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಕರ್ನಾಟಕ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಜಿಲ್ಲಾಧಿಕಾರಿಗಳಾದ ಗೋವಿಂದ್ ರೆಡ್ಡಿ, ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಡಿ ಕಿಶೋರ್ ಬಾಬು, ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶೀಲ್ವಂತ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀಮತಿ ಜಹೀರಾ ನಸೀಂ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ರಾಮ್ ಸಿಂಧೆ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅವರ ಕಷ್ಟ ಮತ್ತು ನೋವು ನವಲಿಗಳು, ಅವರ ವಿದ್ಯಾಭ್ಯಾಸ ನಮ್ಮೆಲ್ಲರಿಗೆ ಗೊತ್ತಿದ್ದಂತ ವಿಷಯಗಳು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಯಾವ ಕಷ್ಟದಿಂದ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸವನ್ನ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿ ಸ್ವಾತಂತ್ರ್ಯ ಭಾರತದಲ್ಲಿ ಸಂವಿಧಾನ ರಚನೆಯ ಜವಾಬ್ದಾರಿಯನ್ನ ಸಿಕ್ಕಾಗ ದೇಶದ ವಿಭಜತೆಗಳು, ದೇಶದ ಅನೇಕ ಭಾಷೆಗಳು, ವರ್ಗಗಳು, ಜಾತಿಗಳು, ಪಂಥಗಳು ಭಾರತಕ್ಕೆ ಒಗ್ಗಟ್ಟಾಗಿಡಬೇಕು, ಎಲ್ಲ ಸಂಪ್ರದಾಯದವರಿಗೆ, ಎಲ್ಲ ಜಾತಿ ಧರ್ಮದವರಿಗೆ, ಎಲ್ಲ ಭಾಷೆ ಮತ್ತು ಪ್ರಾಂತದವರಿಗೆ ಸಮಾನವಾದಂತ ನ್ಯಾಯ ಸಿಗಬೇಕು, ಹಕ್ಕನ್ನು ಸಿಗಬೇಕು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಮಾನತೆಯನ್ನು ಸಿಗಬೇಕನ್ನುವಂಥ ಸಂವಿಧಾನವನ್ನು ಬರೆಯುವಂಥ ಸಂದರ್ಭದಲ್ಲಿ ಯಾವ ವರ್ಗದಿಂದ, ಯಾವ ಕ್ಷೇತ್ರದಲ್ಲಿ ಅವರಿಗೆ ನೋವನ್ನು ಕೊಟ್ಟಿದ್ರು, ನೋವನ್ನು ಅಂಬೇಡ್ಕರ್ ಅವರು ಮನದಲ್ಲಿ ಇಟ್ಕೊಂಡು ಒಂದು ವೇಳೆ ಭಾರತಕ್ಕೆ ಸಂವಿಧಾನ ಕೊಡ್ತಿದ್ರೆ ಈ ಸಮಾನತೆಯನ್ನು ಇವತ್ತು ದೇಶದಲ್ಲಿಕ್ಕೆ ಸಾಧ್ಯ ಇರ್ತಿದ್ದಿಲ್ಲ. ಅದಕ್ಕೆ ಕೇವಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆಜ್ ಹಮ್ ಕಹಾ ಸೆ ಕಹಾ ಪಹುಂಚ್ ಗಯೇ, ಜಮೀನ್ ಪೆ ಥೆ, ಗಲಿ ಕೂಚೆ ಮೇ ಥೆ, ಗಾಂವ್ ಮೇ ಥೆ,
आज इस स्टेज पे, इस मंच पे शान से मैं खुद बात कर रहा हूं। मैं भी एक छोटा सा इंसान था। पहले क्या था, राजा का बेटा ही राजा, डीसी का बेटा ही डीसी, एसपी का बेटा ही एसपी, डॉक्टर का बेटा ही डॉक्टर। दूसरे किसी लोग गरीब समाज को वो जगह नहीं मिलती थी, लेकिन बाबा साहब का संविधान के वजह से आज गरीब का बेटा भी राजा बन रहा है, आज गरीब का बेटा भी मिनिस्टर है, आज गरीब का बेटा भी चीफ मिनिस्टर है, मिनिस्टर है, गरीब का बेटा भी एमएलए है, डॉक्टर है, इंजीनियर है, डीसी है, एसपी है। ये सब बाबा साहब का संविधान के वजह से। तो सभी ये संविधान के वजह से आज हम सबको मिला है, लेकिन आज भी लोग गरीब को इतना सताते हैं, इतना सताते हैं। अभी गोपाल साहब बोल रहे थे बैंक से बहुत फैसिलिटीज है, बैंक से उसको फैसिलिटीज है जो बैंक को डुबोने वाला है। गरीब के चप्पल फट जाएंगे, बैंक से लोन नहीं मिलेगा। मैं गोपाल साहब खुद चलते हैं, किसी को लोन नहीं मिलेगा। जो पैसा लेकर डुबो के भाग जाता है हजारों करोड़ रुपए, उसको बैंक वाले, ऑफिस वाले, पैसे वाले को, बिजनेस वाले को, बड़े समाज के लोगों को बुला के कुर्सी देके पैसा बैंक का लोन देते हैं। मैं खुद गरीबों को छोटे छोटे स्कीम सेंक्शन करता हूं, एजुकेशन लोन है, ऑटो लोन है, छोटा सा घर का लोन है, छोटे छोटे बिजनेस का लोन में सेंक्शन जो एमएलए को जो दिए सेंक्शन करने के लिए स्कीम्स में, मैं सेंक्शन करने के बाद उसके चप्पल फट जाते हैं, उसको वहां लोन नहीं मिलता 50,000,00,000 रुपए के वजह से। वो आके आंसू डालता है बाबा साहब का संविधान रहने के बाद। ऐसा सिस्टम को बोलते हैं, कभी जाके देखिए, ऑफिसर्स में देखिए, कोर्ट में देखिए, पुलिस स्टेशन में देखिए, ऐसे कितने ऑफिसर्स में देखिए, गरीब की हाल क्या है। सच आज बाबा साहब की जयंती है, कसम खा के बोलिए क्या हाल है वहां पे, क्या इज्जत मिलती है। गरीब भाई बोल के कभी पुलिस स्टेशन में इज्जत मिलती है, गरीब भाई बोल के हॉस्पिटल में इज्जत मिलती है, गरीब भाई बोल के ऑफिसर्स में इज्जत मिलती है, म्युनिसिपालिटी में मिलती है, कैसे ऑफिस में मिलती है। सिर्फ पैसे वाले को, बड़ी जात वाले को इज्जत मिलती है। बाबा साहब का संविधान को उल्टा तरीके से पेश किया जा रहा है। इसका एक दिन बहुत बड़ा होराट करना है। ये संविधान जो चल रहा है उसको सही तरीके से लागू होना चाहिए। और सच ऐसा नहीं कि हम सब लोग बैठे हैं, इसके लिए कई जनों से होराट हो रहा है। आप गरीब की बात करते हैं, गरीब कब हो रहा है इनको, इनो बड़े पैसे वाले बड़े लोग जब परेशानी में आते जरूर गरीब याद आता है। इनका घर बनने वाला गरीब, वो गरीब का घर पानी टपकते रहता है उसके घर में, इनका घर बन के आता है, दो रोटी खाने के लिए पेमेंट नहीं मिलता। जब इन हॉस्पिटल में एडमिट हो जाते हैं, हॉस्पिटल में परेशान होते हैं, कई बड़े लोग, कई बिजनेस लोग मेरे पास आते हैं, सर एक बॉटल ब्लड का, खून का एक बॉटल दिला दीजिए। बाहर वेज नॉन वेज की बात करते हैं, हम वेजिटेरियन नॉन वेजिटेरियन कई बातें होते हैं, वो ब्लड बैंक में जाके जब ब्लड लेते हैं तो वो वेज का रहता है नॉन वेज का रहता है इनको पता नहीं। वो जितने ब्लड देते हैं गरीब लोग ही ब्लड देते हैं। ಹೆಮ್ಮೆ ಪಡ್ಕೊಳ್ತಕ್ಕಂಥದ್ರಿ ಭಾರತ ಮಾತೆಯ ಅತ್ಯಂತ ವೇದಾವಿಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೊಟ್ಟಿರ್ತಕ್ಕಂಥ ಈ ಭೂಮಿ ಭಾರತ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡ್ಕೊಂಡಿರ್ತಕ್ಕಂಥ ನಾವು ಪುಣ್ಯವಂತರು. ಈ ನೆಲ ಜಲಕ್ಕಾಗಿ ಈ ದೇಶಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯೊಂದಿಗೆ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ ಮೇಲೆ ನಡೆಯುವಂತಕ್ಕಂಥ ಮಾತನ್ನೇಳಿ ತಮ್ಗೆಲ್ಲರಿಗೂ ನಾನು ಹೊರಡತಕ್ಕ ಪೂರ್ವದಲ್ಲಿ ನಾನು ಕ್ಷಮೆ ಕೇಳ್ತೇನೆ. ವೇದಿಕೆಗೆ ನಾನು ಕ್ಷಮೆ ಕೇಳಿ ನಾನು ಹೊರಡಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ. ಬೀದರ್ ನಗರದ ಮಂಗಲ್ಪೇಟ್ನ ಸೇಂಟ್ ಪೌಲ್ ಚರ್ಚ್ನಲ್ಲಿ ಶುಭ ಶುಕ್ರವಾರ ಆಚರಣೆ ಮಾಡಲಾಯಿತು. ಈ ಶುಭ ಶುಕ್ರವಾರ ನಿಮಿತ್ತ ಚರ್ಚ್ಗೆ ಆಗಮಿಸಿದ ಸಾವಿರಾರು ಕ್ರೈಸ್ತ ಧರ್ಮದ ಮಹಿಳೆಯರು ಹಾಗೂ ಪುರುಷರು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಪ್ರಾರ್ಥನೆಯ ನಂತರ ಚರ್ಚ್ನ ಘನ ಬೋಧಕರಾದ ಶ್ರೀ ಜಯಪಾಲ್ ಅವರು ಮಾತನಾಡುತ್ತಾ, ಶುಭ ಶುಕ್ರವಾರದ ಪ್ರಮುಖ ಉದ್ದೇಶ ಏನಂದ್ರೆ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಅನೇಕ ಸಂದೇಶಗಳನ್ನು ಈ ಲೋಕಕ್ಕೆ ನೀಡಿದ್ದಾರೆ. ತನ್ನ ಸಂದೇಶಗಳ ನೀಡುವುದರ ಜೊತೆಗೆ ತನ್ನ ಪ್ರಾಣವನ್ನು ಶಿಲುಬೆಗೆ ಸಮರ್ಪಿಸಿ ವಿಜಯಶಾಲಿಯಾಗುತ್ತಾರೆ.
ಯೇಸು ಕ್ರಿಸ್ತರು ಕಳೆದು ಹೋದ ಮಾನವನ ಸಂಬಂಧವನ್ನು ಒಂದುಗೂಡಿಸುವ ಸಂದೇಶವನ್ನು ಈ ವಿಶ್ವಕ್ಕೆ ನೀಡಿದ್ದಾರೆ. ಶಾರೀರಿಕವಾಗಿ ಯೇಸು ಸ್ವಾಮಿಗಳು ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ಆತ್ಮೀಯವಾಗಿ ನಮ್ಮ ಜೊತೆ ಇದ್ದಾರೆ ಎಂದು ಮಾರ್ಮಿಕವಾಗಿ ಹೇಳಿದರು. ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಅನಿಲ್ ನಿಡೋದ ಅವರು ಮಾತನಾಡುತ್ತಾ, ಶುಭ ಶುಕ್ರವಾರದ ನಿಮಿತ್ತ ಪ್ರಾರ್ಥನೆಗೆ ಆಗಮಿಸಿದ ಪ್ರತಿಯೊಬ್ಬ ಬಾಂಧವರಿಗೆ ತಂಪಾದ ಮಜ್ಜಿಗೆ ವಿತರಣೆ ಮಾಡುತ್ತಿದ್ದೇವೆ. ಸುಮಾರು 40 ದಿವಸಗಳ ಉಪವಾಸವನ್ನು ಮುಗಿಸಿ ಕೊನೆಯ ದಿನವಾದ ಶುಭ ಶುಕ್ರವಾರದಂದು ಮಜ್ಜಿಗೆ ನೀಡುವ ಸೇವೆ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಸಮಾಜದ ಬಾಂಧವರೆಲ್ಲ ಹರ್ಷ ಉಲ್ಲಾಸದಿಂದ ಚರ್ಚ್ಗೆ ಆಗಮಿಸಿ ಹೊಸ ಬಟ್ಟೆಗಳನ್ನುಟ್ಟು ಸಂಭ್ರಮದಿಂದ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಭಿಕರ ಗಮನ ಸೆಳೆಯಿತು. ಭಕ್ತಿಯಿಂದ ಕುಟುಂಬ ಸಮೇತರಾಗಿ ಪ್ರಾರ್ಥನೆಗೆ ಆಗಮಿಸಿದ ಬಂಧುಗಳು ತಮ್ಮ ಜನ್ಮ ಸಾರ್ಥಕಪಡಿಸಿಕೊಂಡರು. ಇದೇ ವೇಳೆ ಸಹಾಯಕ ಸಭಾಪಾಲಕರಾದ ಡಾಕ್ಟರ್ ಕ್ರಿಸ್ಟೋಫರ್ ಡೇವಿಡ್, ಆಂಗ್ಲಾ ಸಭಾಪಾಲಕರಾದ ಪ್ರದೀಪ್ ಕುಮಾರ್, ಬೀದರ್ ಉತ್ತರ ಸಹಾಯಕ ಸಭಾಪಾಲಕರಾದ ಸೈಮನ್ ಮಾರ್ಕ್, ವಿ ನಟರಾಜನ್, ಶಾರದಾ ಜೈಪಾಲ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಮುಖಾಂತರವಾಗಿ ತಿಳಿಯಪಡಿಸಿದರೆ, ನಾವು ಪ್ರತಿ ವರ್ಷ ನಮ್ಮ ಗುಡ್ ಫ್ರೈಡೇನ ನಾವು ಮಾಡ್ತೇವೆ. ಶುಭ ಶುಕ್ರವಾರದ ಆರಾಧನೆ ನಾವು ವಿಶೇಷವಾದಂಥ ಆರಾಧನೆ ಮಾಡ್ತೇವೆ. ಯಾಕಂದರೆ ಯೇಸು ಸ್ವಾಮಿಯವರು 2000 ವರ್ಷಗಳ ಹಿಂದೆ ಅವರು ಈ ಲೋಕದಲ್ಲಿರುವಾಗ ಅನೇಕ ಕಷ್ಟಪಟ್ಟು ಶ್ರಮವಹಿಸಿ ಕಪಾಲ ಎನಿಸ್ತಕ್ಕಂಥ ಸ್ಥಳಕ್ಕೆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಿ ಆ ಶಿಲುಬೆಯಲ್ಲಿ ಹಾಕಿರುವಾಗ ಆತನು 7 ಮಾತುಗಳನ್ನು ಆಡಿದ್ದಾನೆ. ಅದರಲ್ಲಿ ಅರ್ಧ ಭಾಗ ಮಾತುಗಳು ತನ್ನ ವೈಯಕ್ತಿಕವಾಗಿರ್ತಕ್ಕಂಥವುಗಳು ಮತ್ತು ಉಳಿದಂಥ ಮಾತುಗಳು ಪರಾರ್ಥವಾದಂಥ ಮಾತುಗಳಾಗಿದೆ. ಅಂದರೆ ಇತರರಿಗೋಸ್ಕರವಾಗಿ ಆತನು ಮಾತುಗಳನ್ನು ಆಡಿದ್ದಾನೆ. ಈ ಮಾತುಗಳನ್ನು ಆಡುವುದರ ಮುಖಾಂತರ ತನ್ನ ಜೀವನದಲ್ಲಿ ಈ ಲೋಕದಲ್ಲಿ ಮಾಡಿರ್ತಕ್ಕಂಥ ಸೇವೆಯ ಜೀವನವನ್ನು ಆತನು ತೋರಿಸಿಕೊಟ್ಟಿದ್ದಾನೆ. ಮತ್ತು ಮುಖ್ಯವಾಗಿ ಆತನು ಮಾಡಬೇಕಾದಂಥ ಎಲ್ಲ ಕಾರ್ಯವನ್ನು ಮುಗಿಸಿ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಆತನು ಕೊಡೋದ್ರ ಮುಖಾಂತರ ತಂದೆಯಾದ ದೇವರಿಗೆ ಆತನು ಸಮರ್ಪಕವಾದಂಥ ವಿಜಯಶಾಲಿಯಾದಂಥ ಒಬ್ಬ ಸೇವಕನಾಗಿ ಆತನು ಕಂಡುಕೊಂಡಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಗುಡ್ ಫ್ರೈಡೇ ಅಥವಾ ಶುಭ ಶುಕ್ರವಾರದ ವಿಶೇಷತೆ ಏನೆಂದರೆ, ಯೇಸು ಬಿಡುಗಡೆಯ ಸಂದೇಶವನ್ನು ಲೋಕಕ್ಕೆ ಸಾರಿದ್ದಾನೆ. ಆತನು ಬಿಡುಗಡೆ ಸಂದೇಶವನ್ನು ಹೇಗೆ ಸಾರಿದ್ದಾರೆ ಎಂಬುದಾಗಿ ಹೇಳುವಾಗ, ಆರ್ಥಿಕವಾದ ಬಿಡುಗಡೆ ಅಲ್ಲ, ಸಾಮಾಜಿಕವಾದಂಥ ಬಿಡುಗಡೆ ಅಲ್ಲ, ರಾಜಕೀಯವಾದಂಥ ಬಿಡುಗಡೆ ಅಲ್ಲ, ಬದಲಾಗಿ ಆತ್ಮೀಕ ಬಿಡುಗಡೆ. ಅಂದರೆ ಮಾನವರು ಕಡಿದು ಹೋಗಿರ್ತಕ್ಕಂಥ ಸಂಬಂಧವನ್ನು ಆತನು ಒಂದು ಮಾಡುವುದಕ್ಕಾಗಿ ಮತ್ತು ಪಾಪದ ಬಂಧನದಲ್ಲಿರುವಾಗ ಆ ಪಾಪದ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಪರಿಶುದ್ಧ ರಕ್ತದ ಹನಿಗಳು ಸುರಿಸುವುದರ ಮುಖಾಂತರ ಆತನು ಲೋಕವನ್ನು ಪಾಪದಿಂದ ಬಿಡುಗಡೆ ಮಾಡೋದು ಮಾತ್ರವಲ್ಲ, ದೇವ ಮಾನವರ ಸಂಬಂಧವನ್ನು ಆತನು ಏರ್ಪಡಿಸಿದ್ದಾನೆ. ಇದೇ ಈ ಒಂದು ಶುಭ ಶುಕ್ರವಾರದ ವಿಶೇಷವಾದಂಥ ಮತ್ತು ಬಹಳ ಮಹತ್ವವುಳ್ಳಂಥ ಒಂದು ಸಂದೇಶವಾಗಿದೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ಇವತ್ತಿಗೂ ಯೇಸು ಕ್ರಿಸ್ತನು ಆತನು ಚಾರಿತ್ರಿಕವಾದಂಥ ಯೇಸುವಾಗಿ ನಮ್ಮದಲ್ಲಿ ಇಲ್ಲದಿದ್ದರೂ ಸಹ ಆತನು ಆತ್ಮೀಕ ಯೇಸುವಾಗಿ ನಮ್ಮದಲ್ಲಿದ್ದಾನೆ. ನಮ್ಮ ಕಷ್ಟ ಸುಖಗಳು, ನಮ್ಮ ಚಿಂತಾಭಾರಗಳು, ನಮಗಿರ್ತಕ್ಕಂಥ ಎಲ್ಲವುಗಳನ್ನು ಆತನು ಕೇಳುವಾತನಾಗಿದ್ದಾನೆ. ಅಂದು ಬಿಡುಗಡೆ ನೀಡಿರ್ತಕ್ಕಂಥ ಕ್ರಿಸ್ತನು ಇವತ್ತು ಸಹ ನಮ್ಮೆಲ್ಲರಿಗೆ ಆತನು ಬಿಡುಗಡೆ ನೀಡುವಾತನಾಗಿದ್ದಾನೆ. ಆತನ ಬಿಡುಗಡೆ ನಮಗೆ ಬಹಳ ಅಭಿವೃದ್ಧಿಯನ್ನು ಮಾಡ್ತದೆ, ಆತನ ಬಿಡುಗಡೆ ನಮಗೆ ಶಾಂತಿ ಸಮಾಧಾನ ತರ್ತದೆ, ಮತ್ತು ಆತನ ಬಿಡುಗಡೆ ನಮಗೆ ಹೊಸ ಜೀವನವನ್ನು ಅದು ಮೂಡಿಸಿಕೊಡ್ತದೆ. ಇದು ನಮ್ಮ ಶುಭ ಶುಕ್ರವಾರದಂದು ಕ್ರಿಸ್ತನು ಲೋಕದ ಎಲ್ಲ ಜನರಿಗಾಗಿ ಅಲ್ಲಿ ಯಾವುದೇ ವಿಧವಾದಂಥ ಭೇದ ಭಾವ ಇಲ್ಲದೆ, ಮೇಲು ಕೀಳು ಎನ್ನದೆ, ಮತ್ತು ಹೆಚ್ಚು ಕಮ್ಮಿ ಎಂಬುದೇ ಅಥವಾ ಐಶ್ವರ್ಯಂತೆ ಬಡವ ಎಂಬುದಾಗಿ ಆತನು ನೋಡದೆ ಪ್ರತಿಯೊಬ್ಬ ಮಾನವರ ಬಿಡುಗಡೆಗಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನು ಇದ್ದನು. ಹೌದು ಕರ್ತನಲ್ಲಿ ಪ್ರಿಯರೇ, ಶಿಲುಬೆಯಲ್ಲಿರುವಾಗ ಆತನ ತಾಯಿಯಾದಂಥ ಮರಿಯಳು ಯೇಸುವನ್ನು ನೋಡುತ್ತಲೇ ಇದ್ದಳು. ಶಿಷ್ಯರೆಲ್ಲರೂ ಕೂಡ ಚದರಿ ಹೋದರು, ಆದರೆ ಯೇಸು ಮಾತ್ರ ತನಗೆ ತಂದೆಯಾದ. ಇವತ್ತು ಗುಡ್ ಫ್ರೈಡೇ. ಗುಡ್ ಫ್ರೈಡೇ ಅಂದರೆ 40 ದಿವಸ ಉಪವಾಸಗಳನ್ನು ಮುಗಿಸಿ ಇದು ಕೊನೆಯ ಫ್ರೈಡೇ ಆಗಿರುತ್ತೆ. ಈ ಕೊನೆಯ ಫ್ರೈಡೇನಲ್ಲಿ ಅನೇಕ ಜನರು ಉಪವಾಸ ಮಾಡ್ತಾರೆ. ಅದಕ್ಕಾಗಿ ನಾವು ವರ್ಷಕ್ಕಾಗಿ ಬೇರೆ ಬೇರೆ ವಿವಿಧ ರೀತಿಯಿಂದ ನಾವು ಹಣ್ಣು ಹಂಪಲನ್ನು ಕೊಡ್ತಾ ಇದ್ದಿದ್ದೇವೆ. ಆದರೆ ಈ ವರ್ಷ ನಾವು ಮಜ್ಜಿಗೆಯನ್ನು ಹಂಚದಲ್ಲಿದ್ದೇವೆ. ಯಾಕಂದರೆ ತಂಪು ದಿನ, ಇದು ಬಿಸಿಲು ದಿನದಲ್ಲಿ ತಂಪು ಪಾನೀಯಾಗಿ ನಾವು ಕೊಡೋಲಕ್ಕೆ ದೇವರಲ್ಲಿ ಕೇಳಿಕೊಂಡು ನಾವು ಇದನ್ನು ಸಹಕಾರದಿಂದ ಪ್ರತಿಯೊಬ್ಬರು ಕೊಡ್ತಲಿದ್ದೇವೆ. ದಯಮಾಡಿ ನಾವು ನಮ್ಮ ದೇವರಾದ ಯೇಸು ಕ್ರಿಸ್ತನ ಕೃಪೆಯಿಂದ 40 ದಿವಸ ಫಾಸ್ಟಿಂಗನ್ನು ಮುಗಿಸಿ ಇದು ಕೊನೆಯ ಫಾಸ್ಟಿಂಗ್ ಆಗಿರುತ್ತೆ, ಇದು ಕೊನೆಯ ಶುಭ ಶುಕ್ರವಾಗಿರುತ್ತೆ.
ಅದಕ್ಕಾಗಿ ಪ್ರತಿಯೊಬ್ಬರಿಗೆ ನಾವು ಮಜ್ಜಿಗೆಯನ್ನು ವಿತರಣೆ ಮಾಡುತ್ತಲಿದ್ದೇವೆ. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಶ್ರೀ ಎಚ್ ಆಂಜನೇಯ ಅವರ 67ನೇ ಹುಟ್ಟುಹಬ್ಬವನ್ನು ಶುಭ ಶುಕ್ರವಾರದ ಸಂದರ್ಭದಲ್ಲಿ ಬೀದರ್ ನಗರದ ಸೇಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ ಶಿವನಗರದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಆಂಜನೇಯ ಅವರ ಜನ್ಮದಿನದ ಪ್ರಯುಕ್ತ ಬಡವರಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು. ಪ್ರಮುಖರಾದ ಶ್ರೀ ಚಂದ್ರಕಾಂತ್ ಹಿಪ್ಪಳಗಾವೆಯವರು ಇದೇ ಸಂದರ್ಭದಲ್ಲಿ ಆಂಜನೇಯ ಅವರ ಕುರಿತು ಮಾತನಾಡುತ್ತಾ ಎಚ್ ಆಂಜನೇಯ ಅವರು ಬಡತನದಲ್ಲಿ ಜನಿಸಿ ಸಮಾಜ ಕಲ್ಯಾಣ ಸಚಿವರಾಗಿ ಸೇವೆಯನ್ನು ಮಾಡಿ ಅನೇಕ ಬಡವರಿಗೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ನಿಜವಾದ ಬಡವರಿಗೆ ಗುರುತಿಸಿ ವಸತಿ ಶಿಕ್ಷಣ ಹಾಗೂ ಇನ್ನಿತರ ಅನೇಕ ಸಹಾಯ ಮಾಡಿರುವುದು ಸ್ಮರಣೀಯ. ಅವರಿಗೆ ದೇವರು ಇನ್ನಷ್ಟು ಆಯುಷ್ಯ ಮತ್ತು ಆರೋಗ್ಯವನ್ನು ನೀಡಿ ಕಾಪಾಡಲಿ ಎಂದು ಪ್ರಾರ್ಥನೆ ಮಾಡಿದರು. ದೂರದರ್ಶನ ಚಂದನ ವಾಹಿನಿಯ ಪ್ರಮುಖರಾದ ಶ್ರೀ ಕರಣಕುಮಾರ್ ಅವರು ಮಾತನಾಡುತ್ತಾ ಎಚ್ ಆಂಜನೇಯ ಅವರು ಮತ್ತೆ ಅಧಿಕಾರಕ್ಕೆ ಬಂದು ಬಡಬಗ್ಗರ ಸೇವೆ ಇನ್ನಷ್ಟು ಮಾಡಲಿ, ಹೀಗಾಗಿ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ನೀಡಿ ಕಾಪಾಡಲಿ. ಇಂದು ಅವರ ಜನ್ಮದಿನದ ಪ್ರಯುಕ್ತ ಬಡವರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಅವಕಾಶ ಒದಗಿ ಬಂದಿದ್ದು ನಮ್ಮೆಲ್ಲರ ಭಾಗ್ಯ ಎಂದು ತಿಳಿಸಿದರು. ಇದೇ ವೇಳೆ ದೇವದಾಸ್ ಮೇತ್ರೆ, ಶಾಮಣ್ಣ ಬಂಬಳಗಿ, ರೋಹಿದಾಸ್ ಘೋಡೆ, ಪ್ರವೀಣ್ ಚಾಂಗ್ಲಿರ, ಅಶೋಕ್ ಚಾಂಗ್ಲಿರ, ದತ್ತಾತ್ರಿ ಜ್ಯೋತಿ, ದೇವೇಂದ್ರ ಮೇತ್ರೆ, ರಾಜ್ಕುಮಾರ್ ಜ್ಯೋತಿ, ಸಂಜೀವ್ ಕುಮಾರ್ ಚಾಂಗ್ಲಿರ, ತುಕಾರಾಮ್ ಚಾಂಗ್ಲಿರ, ಮೊಹಮ್ಮದ್ ಜಾಕೀರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯೇಸು ಕ್ರಿಸ್ತರ ಸ್ಮರಿಸಿದ ಇವತ್ತಿನ ದಿವಸ ಈ ವರ್ಷ ಎಚ್ ಆಂಜನೇಯ ಅವರ ಬರ್ತಿದ್ದ ಕೂಡ ಅದೇ ದಿನ ಕೂಡ ಬಂದಿರೋದು ಬಹಳ ಸಂತೋಷ ವಿಷಯ. ಎಚ್ ಆಂಜನೇಯ ಅವರು ಒಬ್ಬ ಮಾನವನಾಗಿ ಹುಟ್ಟಿ ಪಕ್ಷಕ್ಕಾಗಿ ದುಡಿದು ಕಡು ಬಡತನದಿಂದ ಬಂದ ರಾಜಕೀಯ ಮನುಷ್ಯ, ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾಗಿ 5 ವರ್ಷ ಅಧಿಕಾರಾವಧಿ ಚಲಾಯಿಸಿ ಬಹಳಷ್ಟು ಜನ ನಮ್ಮ ಜನ ಮಂತ್ರಿಗಳಾಗಿದ್ದಾರೆ. ಆದರೆ ನಮ್ಮ ವ್ಯವಸ್ಥೆ ಕುರ್ಚಿಗಷ್ಟೇ ಮಂತ್ರಿಗಳಾಗಿದ್ದರು. ಆದರೆ ಈ ಮನುಷ್ಯ 5 ವರ್ಷ ಅಧಿಕಾರ ಚಲಾಯಿಸಿ ಬಡೊಬ್ಬಗ್ಗರನ್ನು ಗುರುತಿಸಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಮಂತ್ರಿ ಕೂಡ ಮಾಡಲಾರದಂಥ ಕೆಲಸ ಎಚ್ ಆಂಜನೇಯವ್ರು ಮಾಡಿ ಏನು ಎಜುಕೇಷನ್ ಸಂಸ್ಥೆಗಳದವ ಈ ನಮ್ಮ ದಲಿತ ಸಂಘಟನೆಯಲ್ಲಿ ಎಲ್ಲ ಸಂಘಟನೆ ಸಂಸ್ಥೆಗಳಿಗೆ 50 ಲಕ್ಷ 1 ಕೋಟಿ ದುಡ್ಡು ಕೊಟ್ಟು ಎಲ್ಲರದು ಶೆಡ್ಡಿನ ಸ್ಕೂಲ್ಗಳು ಇದ್ದಿದ್ದು RCC ಬಿಲ್ಡಿಂಗ್ ಮಾಡಿದ್ದಾರೆ. ಅದು ಶ್ರೇಯ ಅವ್ರಿಗೆ ಹೋಗ್ತದೆ. ನಮ್ಮಲ್ಲಿ ಬಡವ ಜನ ಮುಖ್ಯದಲ್ಲಿ ಕೆಲಸ ಮಾಡೋಂಥವ್ರಿಗೆ 50 ಲಕ್ಷವರೆಗೆ ಕೆಲಸ ಕೊಡಬೇಕು, ಆಮೇಲೆ 50 ಲಕ್ಷವರೆಗೆ ಅವ್ರಿಗೆ ಸಾಲ ಕೊಡಬೇಕು ಅಂತೇಳಿ ಆದೇಶ ಮಾಡಿ ಗೌರ್ಮೆಂಟ್ ಜಿಒ ಮಾಡಿಸಿದಂಥ ಆಂಜನೇಯ ಅವರು, ಇವರು ಇನ್ನೂ 100 ವರ್ಷ ಬದುಕಿ ಸಮಾಜಕ್ಕಾಗಿ ಇದೇ ಥರ ಹೋರಾಟ ಮಾಡಿ ಇನ್ನೂ ಪುನೊಂದು ಸಾರಿ ಮಂತ್ರಿಯಾಗಿ ನಮ್ಮ ನಿಮ್ಮ ಸೇವೆ ಹೀಗೆ ಮಾಡ್ತೇನೆ ಅಂತೇಳಿ ನಾನು ದೇವರಲ್ಲಿ ಕೈ ಮುಗಿದು ನಿಲ್ಲಿಸ್ಕೊಳ್ತೀನಿ. ಇವತ್ತಿನ ಈ ಸಭೆಗೆ ಇಲ್ಲಿನ ಧರ್ಮಗುರುಗಳು ನಮಗೆ ಎಲ್ಲರಿಗೂ ಹಣ್ಣಂಬಲ ಹಂಚಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ, ನಮ್ಮ ಸಹೋದರರಿದ್ದರೆಲ್ಲ ಖರ್ಚು ವೆಚ್ಚ ನೋಡಿಕೊಂಡಿದ್ದಂಥ ನಮ್ಮ ದೇವರ ಸಹೋದರರು ಭಾಳ ದೊಡ್ಡ ಮನುಷ್ಯನಿಂದ ಇವತ್ತು ಸಹಕಾರ ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಘೋಡೆ ಸಾಹೇಬರಾಗಲಿ, ಶಾಮರಾವ್ ಬೊಂಬಳಿಗೆ ಆಗಲಿ, ಶಿಕ್ಷಕರ ಬಿಟ್ಟರು ಆಗಲಿ, ಸಮ್ರಾಟ್ ಆಗಲಿ, ನಮ್ಮ ದೇವದಾಸ್, ಆಮೇಲೆ ನಮ್ಮ ದತ್ತಾತ್ರಿ, ಎಲ್ಲ ನಮ್ಮ ಸಮಾಜ ಕಾರ್ಯಕರ್ತರು, ಅಭಿಮಾನಿಗಳು, ನಾಯಕರುಗಳು ಇವತ್ತಿನ ದಿವಸ ಭಾಗವಹಿಸಿದ್ದಾರೆ. ನಮ್ಮ ಮಾಜಿ ನಗರಸಭೆ ಸದಸ್ಯರಂತ ಮಾಂಗ್ಲೇ ಸಾಹೇಬ್ ಕೂಡ ಇದ್ದಿದ್ದಾರೆ. ದೀನದಲ್ಲಿ ಇತರ ಮುಖಂಡರು, ಮಾಜಿ ಸಚಿವರು,
बड़वर हरिकारू आगे चांदनी जन्मदिन सदर्भली नम देवदास शमण्णवर नेतृत्व नम्बर बड़बग्री हण्णु हंपल हँचो अन्नदासोह कार्यक्रम इक सदर्भली आंजनेयर इन बलिष्ठी इन दुड अधिकार पड़ी है नम नायक साहब मत गोड़े साहब हाँ इन नूर वर्ष बी इन दीन दलितर बड़वर शक्ति हेच्ची ಇದೇ ತಿಂಗಳ ಏಪ್ರಿಲ್ 23 ರಂದು ನಗರದ ರಂಗಮಂದಿರದಲ್ಲಿ ಪೂಜ್ಯ ಜಗದ್ಗುರು ಪಂಚಾಚಾರ್ಯ ಜಯಂತಿ ಯುಗಮಾನೋತ್ಸವ ಆಚರಣೆ ಮಾಡಲಾಗುತ್ತಿದ್ದು ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರನ್ನ ಹಾಗೂ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಶ್ರೀ ಗುರುರಾಜ್ ಸ್ವಾಮಿಯವರನ್ನ ಆಯ್ಕೆ ಮಾಡಲಾಗಿದೆ ಈ ಕುರಿತು ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಶ್ರೀ ರಾಮಕೃಷ್ಣನ್ ಸಾಳೆಯವರು ಯುಗಮಾನೋತ್ಸವ ಕಾರ್ಯಕ್ರಮದ ಸಾನಿಧ್ಯವನ್ನ ಪೂಜ್ಯ ಶ್ರೀ ರಂಭಾಪುರಿ ಶ್ರೀಗಳು ಹಾಗೂ ಕೇದಾರ್ ಶ್ರೀಗಳು ವಹಿಸಲಿದ್ದಾರೆ ಈ ಭವ್ಯ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಭಕ್ತಿಯಿಂದ ಬೆಂಬಲಿಸುತ್ತಿದೆ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಜ್ಯರ ದರ್ಶನ ಆಶೀರ್ವಾದ ಪಡೆಯಬೇಕೆಂದು ರಾಮಕೃಷ್ಣನ್ ಸಾಳೆಯವರು ಜಿಲ್ಲೆಯ ಜನತೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಶ್ರೀ ಜಗದ್ಗುರು ಪಂಚಾಚಾರ್ಯರ ಜಯಂತಿ ಹಾಗೂ ಯುಗಮಾನೋತ್ಸವದ ನಿಮಿತ್ತ 23 ಏಪ್ರಿಲ್ದಂದು ರಂಗಮಂದಿರದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಅದರಲ್ಲಿ ರಂಭಾಪುರಿ ಜಗದ್ಗುರುಗಳು ಮತ್ತು ಕಾಶಿ ಜಗದ್ಗುರುಗಳು ಅವತ್ತು ಅಲ್ಲಿಗೆ ಪದಾರ್ಪಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಅವತ್ತು ಏರ್ಪಡಿಸಲಾಗ್ತಾ ಇದೆ ವಿಶ್ವ ಹಿಂದೂ ಪರಿಷತ್ತು ಮತ್ತು ಜಂಗಮ ಸಮಾಜದ ವತಿಯಿಂದ ಮತ್ತು ವೀರಶೈವ ಮಹಾಸಭೆಯ ವತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅದಕ್ಕಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಶ್ರೀ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರಿಗೆ ಕೇಳಿಕೊಳ್ಳುತ್ತೇನೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಅಲಿಮಾರಿ ಜನಾಂಗದವರಿಗೆ ಸೀರೆ ವಿತರಣೆ ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳ ಉಪಸ್ಥಿತಿಯಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಜಿಲ್ಲಾಡಳಿತದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿಯ ಸಂಭ್ರಮದ ಜನ್ಮದಿನ ಆಚರಣೆ ಸಂವಿಧಾನದ ಮೂಲಕ ಭಾರತ ದೇಶವನ್ನು ಒಗ್ಗೂಡಿಸಿದ ಕೀರ್ತಿ ಬಾಬಾ ಸಾಹೇಬರಿಗೆ ಸಲ್ಲುತ್ತದೆ ಭಗವಂತ ಖೂಬ ಮಂಗಲ್ಪೇಟ್ ಸೇಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಶುಭ ಶುಕ್ರವಾರ ನಿಮಿತ್ತ ವಿಶೇಷ ಪ್ರಾರ್ಥನೆ ಯೇಸು ಬಿಡುಗಡೆಯ ಸಂದೇಶ ಲೋಕಕ್ಕೆ ಸಾರಿದ ದಿನವೇ ಶುಭ ಶುಕ್ರವಾರ ಜಯಪಾಲ್ ಎಂಪಿ ಮಾಜಿ ಸಚಿವ ಎಚ್ ಆಂಜನೇಯ ಅವರ ಜನ್ಮದಿನದ ಪ್ರಯುಕ್ತ ಶಿವನಗರದಲ್ಲಿ ಬಡವರಿಗೆ ಹಣ್ಣು ಹಂಪಲು ವಿತರಣೆ ಆಂಜನೇಯ ಅವರ ಕಾರ್ಯ ಸ್ಮರಣೀಯ ಕರಣಕುಮಾರ್ ಚಂದನ್ ಏಪ್ರಿಲ್ 23ರಂದು ರಂಗಮಂದಿರದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಜಯಂತಿ ಯುಗಮಾನೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಶ್ರೀ ಈಶ್ವರ್ ಖಂಡ್ರೆ ಆಯ್ಕೆ ಭಾಗವಹಿಸಲು ಶ್ರೀ ರಾಮಕೃಷ್ಣನ್ ಸಾಳೆ ವಿನಂತಿ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು